ಓಂ ತತ್ಸತ್. ಯೋಂ ತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವ ಯತ್ಯಖಿಲ ಶಕ್ತಿಧರ ಸ್ವದಾಂನಾಂ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಭಗವತೇ ಪುರುಷಾಯ ತುಭ್ಯಂ. ಯಾವ ಸಕಲ ಶಕ್ತಿಯುತವಾದ ನೀನು ನನ್ನನ್ನು ಪ್ರಕಾಶದ ಮೂಲಕ ನನ್ನೊಳಗೆ ಪ್ರವೇಶಿಸಿ ಇದುವರೆಗೆ ಜಡವಾಗಿದ್ದ ನನ್ನ ಈ ವಾಗೀಂದ್ರಿಯವನ್ನು ಹಾಗೆಯೇ ಇತರ ಕೈ ಕಾಲು ಕಿವಿ ಚರ್ಮದ ಮೊದಲಾದ ಇಂದ್ರಿಯಗಳನ್ನು ಜೀವಕಳೆಯಿಂದ ತುಂಬಿಸಿದೆಯೋ ಅಂತಹ ಪರಮಪುರುಷನಾದ ನಿನಗೆ ನಮನ. ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಶ್ಲೋಕ ಭಾಗವತದಲ್ಲಿ ಬರ್ತದೆ. ಯಾವಾಗ ಧ್ರುವ ತಪಸ್ಸನ್ನು ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ವಿಷ್ಣು ಪ್ರತ್ಯಕ್ಷನಾದಾಗ ವಿಷ್ಣುವನ್ನು ಕಂಡು ಧ್ರುವನಿಗೆ ಮಗು, ಅದು 10 ವರ್ಷದ ಒಳಗಿನ ಮಗು, ಅದಕ್ಕೇನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಕಣ್ಣಲ್ಲಿ ನೀರು ತುಂಬಿ ಅವನು ಕೈ ಮುಗಿತಾನೆ ಭಗವಂತನಿಗೆ, ಏನು ಮಾತನಾಡೋದಿಲ್ಲ. ಆಗ ವಿಷ್ಣು ತನ್ನ ಶಂಖದಿಂದ ಅವನ ಗಲ್ಲವನ್ನು ಮುಟ್ಟುತ್ತಾನಂತೆ. ಆ ಗಲ್ಲವನ್ನು ಮುಟ್ಟಿದಾಗ ಅವನ ಬಾಯಿಂದ ಬಂದ ಈ ಮಾತುಗಳು. ಇದರ ಮೂಲಕ ನನ್ನ ವಾಗೀಂದ್ರಿಯಗಳಿಗೆ ಆ ಭಗವಂತ ಕೊಟ್ಟ ಶಕ್ತಿಯ ಮೂಲಕ ನನಗೆ ಏನು ಪ್ರಸ್ತುತಪಡಿಸ್ಲಿಕ್ಕಾಗ್ತದೋ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಭಾಷಣದ ವಿಷಯ ಬ್ರಾಹ್ಮಣರಲ್ಲಿ ಆಚರಣೆ. ಎರಡು ವಿಚಾರಗಳನ್ನು ನಾವಿಲ್ಲಿ ಮಾತಾಡಬೇಕಾಗ್ತದೆ. ಒಂದು ಬ್ರಾಹ್ಮಣ, ಅವರಲ್ಲಿ ಆಚರಣೆ. ಈ ಬ್ರಾಹ್ಮಣ ಅಂತಂದರೆ ಯಾರು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹೇಳಿ, ಅಂದರೆ ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಕೃಷ್ಣ ಹೇಳ್ತಾರೆ. ಮತ್ತೆ ಆ ಮಾತು ಚರ್ಚೆಗೆ ಮುಂದಕ್ಕೆ ಬಂದಾಗೆಲ್ಲ ಅದು ಆ ಶ್ಲೋಕ ಯಾವುದ್ಯಾವುದೋ ಅರ್ಥಗಳನ್ನು ಪಡ್ಕೊಳ್ತಾ ಹೋಯಿತು. ಮುಖದಿಂದ ಬ್ರಾಹ್ಮಣ, ಭುಜದಿಂದ ಕ್ಷತ್ರಿಯರು ಬಂದರು, ತೊಳೆಯಿಂದ ವೈಶ್ಯರು ಬಂದರು, ಕಾಲು ಪಾದದಿಂದ ಶೂದ್ರರು ಬಂದರು. ಆದರೆ ನಮಗೆಲ್ಲರಿಗೂ ಗೊತ್ತು, ಬುದ್ಧಿಮತ್ತೆಗೆ, ಶಕ್ತಿಗೆ, ತೋಳಬಲಕ್ಕೆ, ವ್ಯವಹಾರಕ್ಕೆ ಮತ್ತು ಪರಿಚರ್ಯಾತ್ಮಕ ಕ್ರಿಯೆಗಳಿಗೆ ಎಲ್ಲರೂ ಒಂದಲ್ಲ ಒಂದು ದಿನದಲ್ಲಿ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗ್ತಾ ಇರ್ತಾರೆ. ಮತ್ತು ಇನ್ನೊಂದು ಮಾತಿದೆ, ಹುಟ್ಟುತ್ತಾ ಎಲ್ಲರೂ ಶೂದ್ರರೇ, ಮತ್ತೆ ಬ್ರಾಹ್ಮಣನಾಗಬೇಕು. ಹಾಗೆ ಮತ್ತೆ ಮುಂದುವರಿದು ಕೃಷ್ಣ ಹೇಳುವಾಗ ಕೃಷ್ಣ ಹೇಳ್ತಾನೆ, ಬ್ರಹ್ಮ ಕರ್ಮ ಸ್ವಭಾವಜ ಏನು ಸ್ವಭಾವಜ, ಬ್ರಾಹ್ಮಣ ಅಂತಂದರೆ ಏನು ಸ್ವಭಾವಗಳಿರಬೇಕು ಅವನ ಹತ್ರ? ಶಮೋದಮೋಸ್ತಪ ಶೌಚಂ ಕ್ಷಾಂತಿ ಆರ್ಜವಮೇವಚ ಜ್ಞಾನ ವಿಜ್ಞಾನ ಆಸ್ತಿಕ್ಯಂ, ಅಂತ ಗುಣಗಳಿದ್ದವ ಬ್ರಾಹ್ಮಣ ಅಂತ ಹೇಳ್ತಾನೆ. ಅಂದರೆ ಶಮ, ದಮ, ಅಂತರೇಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ನಿಗ್ರಹ, ತಪಸ್ಸು, ಯಾವುದೇ ಒಂದು ಕೆಲಸವನ್ನು ಯಾವುದೇ ತೊಂದರೆ ಇಲ್ಲದೆ ನಾನು ಮಾಡ್ತೇನೆ ಅನ್ನುವಂಥ ಹಠ ಇರುವ ಮನಸ್ಸು, ಶೌಚ, ಶೌಚ ಅಂತಂದರೆ ಬಾಹ್ಯ ಶೌಚ, ಅಂತರ್ ಶೌಚ ಎಲ್ಲವೂ ಬರ್ತದೆ, ಕ್ಷಾಂತಿ, ಕ್ಷಮೆ, ಆರ್ಜವ, ಒಂದು ಸರಳತೆ, ಒಂದು ಏನು ಪಾರದರ್ಶಕತೆ, ಜ್ಞಾನ. ಜ್ಞಾನ ಅಂತ ಅಂದಾಗ ಎಲ್ಲ ಅದು ಭಗವದ್ಗೀತೆ ಇರ್ಬೋದು, ಯಾವುದೇ ಇರ್ಬೋದು, ನಾವು ಅದನ್ನು ಒಂದು ಬುದ್ಧಿವಂತಿಕೆ ಅಂತ ತಗೊಂಡ್ರೂ ಕೂಡ ಅಲ್ಲಿ ಬರುವಂಥದ್ದು ಆಧ್ಯಾತ್ಮ ಜ್ಞಾನ, ವಿಜ್ಞಾನ ನಮ್ಮ ಅನುಭವದ ಜ್ಞಾನ, ಮತ್ತು ಆಸ್ತಿಕ್ಯ. ಆಸ್ತಿಕ್ಯ ಅಂತಂದರೆ ಅಸ್ಥಿ ಅಂತಂದರೆ ಇದೆ ಅಂತ, ಇದೆ ಅಂತ ನಂಬಿದವರು, ಭಗವಂತನನ್ನು ಇದೆ ಅಂತ ನಂಬಿದವರು, ಈ ಸ್ವಭಾವ ಉಳ್ಳವರನ್ನ ನಾವು ಬ್ರಾಹ್ಮಣ ಅಂತ ಕರಿಬೋದು. ಹಾಗೆ ನಾವು ನೋಡಿದಾಗ ಈ ಬ್ರಾಹ್ಮಣರ ಆಸ್ತಿ ಏನು ಅನ್ನುವುದನ್ನು ಒಂದು ಶ್ಲೋಕದಲ್ಲಿ ವ್ಯಾಸರು ಹೇಳಿದ್ದಾರೆ. ನಮಗೆ ಎಷ್ಟು ತೋಟ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅಥವಾ ನನ್ನ ಹತ್ರ ಎಷ್ಟು ಚಿನ್ನ ಇದೆ, ಅಥವಾ ನನ್ನ ಹತ್ರ ಎಷ್ಟು ಶೇರ್ ನಾನು ಮಾರಿ ನಾನು ಇಟ್ಕೊಂಡಿದ್ದೇನೆ, ಅದು ಬ್ರಾಹ್ಮಣನ ಆಸ್ತಿ ಅಲ್ಲ. ಬ್ರಾಹ್ಮಣನ ಆಸ್ತಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ನೈತಾದೃಶಾಂ ಬ್ರಾಹ್ಮಣಸ್ತಾಸ್ತಿ ವಿತ್ತ, ಯಾವುದು ಅವನ ಹತ್ರ ಇರುವ ವಿತ್ತ, ಯತ್ ಏಕತಾ ಸಮತ ಸತ್ಯತಾ ಶೀಲಂ ಸ್ಥಿರ ದಂಡ ನಿಧಾನ ಆರ್ಜವಂ. ಮತ್ತೊಂದು, ಈಗ ಅದನ್ನು ಅಲ್ಲಿಗೆ ನಿಲ್ಲಿಸಿ ನಾನು ಕೊನೆಯ ಸ್ಥಾನವನ್ನು ಮತ್ತೊಮ್ಮೆ ಹೇಳ್ತೇನೆ. ಏಕತಾ, ಮನಸ್ಸು, ಮಾತು, ನಡತೆಯಲ್ಲಿ ಒಂದೇ ಇರೋದು, ಏನು ಮಾತಾಡ್ತೇವೋ ಅದನ್ನೇ ನಾನು ನಡೆಯುವುದು. ಏಕತಾ ಸಮತ, ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡುವಂಥ ಒಂದು ನಿಷ್ಠೆ,
ಸಮತ ಇನ್ನೊಂದು ದ್ವಂದ್ವವಿಲ್ಲದ್ದು. ಅದು ಸರಿಯೋ ಇದು ಸರಿಯೋ ಅದು ತಪ್ಪೋ ಇದು ತಪ್ಪೋ ಇಲ್ಲದೆ ಒಂದು ನಿಶ್ಚಯಾತ್ಮಕ ಬುದ್ಧಿ ಇರುವಂಥದ್ದು. ಸತ್ಯ, ಸತ್ಯ ಹೇಳಬೇಕಾದ್ರೆ ನಾನು ಸತ್ಯವನ್ನು ಬಿಟ್ಟು ಏನೂ ಹೇಳುವುದಿಲ್ಲ ಅನ್ನುವಂಥ ಮಾತು. ಈ ಸತ್ಯ ಅಂತ ಹೇಳಿದಾಗ ಯುಧಿಷ್ಠಿರನ ಮೊದಲ ಪಾಠ, ಅವರಿಗೆ ಸತ್ಯದ ಬಗ್ಗೆ ಪಾಠ ಇರ್ತದಂತೆ. ಎರಡನೇ ದಿನ ಕೇಳ್ತಾರೆ, ನಿನ್ನೆ ಪಾಠ ಎಲ್ಲ ಕಲ್ತಿದ್ದೀರಾ ಅಂತ. ಎಲ್ಲರೂ ಕಲ್ತಿದ್ದೇವೆ ಅಂತಂತಾರೆ. ಯುಧಿಷ್ಠಿರ ಹೇಳ್ತಾನೆ, ಇಲ್ಲ ನಂದಾಗಿಲ್ಲ. ಮೂರನೇ ದಿನ ಕೇಳ್ತಾರೆ, ನಂದಾಗಲಿಲ್ಲ. ಯಾಕಪ್ಪ ಏನಷ್ಟು ಕಷ್ಟ? ನಾನು ಯಾವತ್ತೂ ಸತ್ಯವನ್ನೇ ಹೇಳ್ತೇನೆ ಅಂತ ನನ್ನ ಮನಸ್ಸಿಗೆ ಬರುವವರೆಗೆ ನನಗೆ ಅದು ಆಗಲಿಲ್ಲ ಅನ್ನೋದೇ ಅರ್ಥ. ಹಾಗಾಗಿ ಸತ್ಯ ಹೇಳೋದಷ್ಟು ಸುಲಭ ಇಲ್ಲ. ಮತ್ತು ಸತ್ಯ ಅಂತಂದರೆ ಹೇಗೆ, ನಾವು ಮಾತನಾಡೋದು ಹೇಗಿರಬೇಕು ಅನ್ನೋದಕ್ಕೂ ಕೂಡ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಜಯತ್. ನಾವು ಮಾತನಾಡಬೇಕು, ಹೇಗೆ ಮಾತನಾಡಬೇಕು? ಸತ್ಯವನ್ನೇ ಮಾತನಾಡಬೇಕು, ಪ್ರಿಯವಾದದ್ದನ್ನೇ ಮಾತನಾಡಬೇಕು, ಹಿತವಾದದ್ದನ್ನೇ ಮಾತನಾಡಬೇಕು. ಅಂದರೆ ನಮ್ಮ ಮಾತು ಯಾರಿಗಾದರೂ ನೋವು ಕೊಡ್ತದೆ ಅಂತಾದರೆ, ಏನಾದರೂ ಅಲ್ಲಿ ತೊಂದರೆ ಮಾಡ್ತದೆ ಅಂತಾದರೆ, ಮೌನ ಮಾತಿನಿಂದ ಮೌನಮೇ. ಮಾತು ಆಡಬೇಕಾದ ಸಂದರ್ಭದಲ್ಲಿ ಸತ್ಯವನ್ನೇ ಆಡಬೇಕು, ಪ್ರಿಯವನ್ನೇ ಆಡಬೇಕು, ಧರ್ಮಕ್ಕೆ ಅನುಸಾರವಾಗಿ ಮಾತನಾಡಬೇಕು. ಅಷ್ಟು ಸತ್ಯ ಮತ್ತು ಮಾತಿನ ಬಗ್ಗೆ. ಆಮೇಲೆ ಶೀಲ, ಒಳ್ಳೆಯ ನಡವಳಿಕೆ. ಯಾರಿಂದಲೂ ಪ್ರಶ್ನೆಗೆ ಒಳಪಡಲಾಗದಂಥ ನಡವಳಿಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಇನ್ನು ದಂಡ ನಿಧಾನ, ಇದಂದರೆ ವಾಗ್ದಂಡ, ಮನೋದಂಡ, ಕಾಯದಂಡ. ನನ್ನ ಆತ್ಮವನ್ನು ನಾನು ರಕ್ಷಿಸಿಕೊಳ್ಳಿಕ್ಕೆ ನನ್ನ ಮಾತಿಗೆ, ನನ್ನ ಮನಸ್ಸಿಗೆ, ನನ್ನ ಶರೀರಕ್ಕೆ ನಾನು ಹಾಕಿಕೊಳ್ಳುವಂಥ, ನನಗೆ ಹಾಕಿಕೊಳ್ಳುವಂಥ ಶಿಕ್ಷೆಗಳಿರ್ಬೋದು, ನನಗೆ ನಾನು ತಂದುಕೊಳ್ಳುವ ಪರೀಕ್ಷೆಗಳಿರ್ಬೋದು. ಇನ್ನೊಂದು ನಾನು ಹೇಳಿದ್ದು ಆರ್ಜವ, ನಾನು ಮತ್ತೆ ಹಾಗೆ ಹೇಳಿದ ಹಾಗೆ ಸರಳತೆ ಮತ್ತೊಂದು ಮಾರ್ಗವತಿ ಇರಬೇಕು. ಇನ್ನೊಂದು ತತಶ್ಚ ಉಪರತಿ ಕ್ರಿಯೇಭ್ಯಃ. ಇದು ಬ್ರಾಹ್ಮಣನಲ್ಲಿ ನಿಜವಾಗಿ ಇರಬೇಕಾದಂಥ ಒಂದು ಗುಣ, ಬ್ರಾಹ್ಮಣನಲ್ಲೇ ಇರುವಂಥದ್ದು. ಯಾಕಂದರೆ ಕರ್ಮಯೋಗದಲ್ಲಿ ಅವನು ತೊಡಗಿಕೊಳ್ತಾನೆ, ಶ್ರಮವನ್ನು ವಹಿಸ್ತಾನೆ, ಆ ಶ್ರಮದಲ್ಲಿಯೇ ವಿಶ್ರಾಂತಿಯನ್ನು ಕಾಣ್ತಾನೆ. ಅಂದರೆ ಈ ಕೆಲಸ ನನ್ನದಲ್ಲ, ಇದು ನನಗೆ ಭಗವಂತ ಕೊಟ್ಟ ಕೆಲಸ. ಅವನು ಕೊಟ್ಟ ಕೆಲಸವನ್ನು ನಾನು ನನ್ನ ಪೂರ್ಣ ಪರಿಶ್ರಮ ಹಾಕಿ ನಾನು ಮಾಡಿದ್ದೇನೆ. ಹಾಗೆ ನಾನು ಮಾಡುವಲ್ಲಿಯೇ ಆ ಏನು ಸಮರ್ಪಣಾ ಭಾವದಲ್ಲಿಯೇ ವಿರಮಿಸುವುದನ್ನೇ, ಅದು ಬ್ರಹ್ಮತ್ವದ ಗುಣ ಅಂತ. ಇದು ನಮ್ಮಲ್ಲಿ ನಮ್ಮಲ್ಲಿ ಇದೆಯಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಸೊ ಬ್ರಾಹ್ಮಣನಾದವನು ಏನಿರಬೇಕು? ತಪಸ್ವಿ ಆಗಿರಬೇಕು, ತತ್ವನಿಷ್ಠನಾಗಿರಬೇಕು, ಜ್ಞಾನ ಪ್ರಧಾನಿಯಾಗಿರಬೇಕು, ಉಪಶಾಂತನಾಗಿರಬೇಕು. ವ್ಯಾಸರು ಏನು ಹೇಳ್ತಾರೆ ಅಂತಂದರೆ, ಈ ಸಂಪತ್ತನ್ನು ನೀನು ಯಾವತ್ತೂ ಮರಿಬಾರ್ದು. ನೀನು ಯಾವುದೇ ಸ್ಥಾನಕ್ಕೆ ಹೋಗು, ಯಾವುದೇ ಕೆಲಸವನ್ನು ಮಾಡು, ಯಾವತ್ತೂ ಸಂಪತ್ತು. ನಾನು ಆವಾಗ ಹೇಳಿದ್ದು ಸಮತ, ಏಕತಾ, ಶೀಲ, ಮತ್ತು ಇದು ದಂಡ ನಿಧಾನ, ಮತ್ತು ನಮ್ಮಲ್ಲಿ ಇರಬೇಕಾದಂಥ ಉಪರ ಕೆಲಸದಲ್ಲೇ ವಿಶ್ರಮಿಸಿಕೊಳ್ಳುವಂಥ ಸಾಮರ್ಥ್ಯ. ಏನಾಯಿತು ಇದು, ಯಾಕೆ ನಾನು ಇಷ್ಟು ವಿಷಯಗಳನ್ನು ಹೇಳಬೇಕಾಯಿತು? ಬ್ರಾಹ್ಮಣನಲ್ಲಿರಬೇಕಾದ ಗುಣಗಳು. ನಮ್ಮ ಬ್ರಾಹ್ಮಣನಿಗೆ ಒಂದು ಮರ್ಯಾದೆ ಇತ್ತು, ಬ್ರಾಹ್ಮಣ ಹೇಳಿದ ಮಾತಿಗೆ ಒಂದು ಬೆಲೆ ಇತ್ತು. ಬ್ರಾಹ್ಮಣ ನಡೆದು ಬಂದಾಗ ಬ್ರಾಹ್ಮಣನಿಗೆ ದಾರಿ ಬಿಟ್ಟು ಕೊಡುವಂಥ ಸಂಪ್ರದಾಯಗಳಿತ್ತು. ಮತ್ತು ಬ್ರಾಹ್ಮಣರ ಶಾಪ ಅಂತಂದರೆ ಅದು ಯಾವತ್ತೂ ನಡೀತದೆ ಅನ್ನುವಂಥ ಭಯ ಇತ್ತು. ಬ್ರಾಹ್ಮಣರ ಹತ್ರ ತಗ್ಗಿ ಬಗ್ಗೆ ಮಾತನಾಡುವಂಥ ಪರಿಸ್ಥಿತಿಗಳಿತ್ತು. ಯಾವತ್ತೂ ಬ್ರಾಹ್ಮಣ ಮರ್ಯಾದೆ ಬೇಡುವನಾಗಿರಲಿಲ್ಲ. ಯಾವತ್ತಿಗೆ ಆಂಗ್ಲರ ಪ್ರವೇಶ ಆಯಿತು, ಆಗ ಅವರಿಗೆ ಅವರ ಭಾಷೆಯನ್ನು ಕಲಿಯೋರು ಬೇಕಿತ್ತು, ಅವರಿಗೆ ಒಬ್ಬರು ಮಾತಾಡಿ ಅವರ ಕೆಲಸವನ್ನು ಮಾಡುವವರು ಬೇಕಾಗಿತ್ತು. ಬ್ರಾಹ್ಮಣರ ಹೇಗೂ ಜ್ಞಾನ ಪಿಪಾಸುಗಳು, ಅವರಿಗೆ ಹೊಸತು ಕಲಿಯುವುದಂದರೆ ಇಷ್ಟ, ಬೇಗ ಕಲಿತಾರೆ ಕೂಡ. ಆವಾಗೇನಾಯಿತು, ಅವರನ್ನು ಇವರು ಉಪಯೋಗಿಸಿಕೊಂಡರು. ಇಂಗ್ಲೀಷ್ ಜನಕ್ಕೆ ತಮ್ಮ ಭಾಷೆಯನ್ನು ಕಲಿತು ತಮಗೂ ತಿಳಿಸುವುದಕ್ಕೆ ಭಾರತೀಯರ ಸಹಕಾರ ಬೇಕಾದಾಗ, ಬ್ರಾಹ್ಮಣರು ವಂಶ ಪಾರಂಪರ್ಯವಾಗಿ ವಿದ್ಯಾ ಅಭಿಲಾಷಿಗಳೇ ಆಗಿದ್ದರಿಂದ ಹೊಸ ಭಾಷೆ ಹೊಸ ವಿಜ್ಞಾನ ಕಲಿತದ್ದು ಸುಲಭ ಆಯಿತು ಅವರಿಗೆ. ಅದರ ಜೊತೆಗೆ ವಿದ್ಯೋತ್ಸಾಹ ಕೂಡ ಇದೆ, ಅದರ ಜೊತೆಗೆ ದ್ರವ್ಯ ಲಾಭ ಕೂಡ ದೊರೀತು. ದ್ರವ್ಯ ಲಾಭ ಸಿಕ್ಕಿದ ಆಗ ಏನಾಯಿತು, ಬ್ರಾಹ್ಮಣಿಗೆ ವಂಶ ಮಾತ್ರದ್ದಾಯಿತು. ತಲೆಯೆಲ್ಲ ಅವರ ಕೆಲಸದಲ್ಲಿ, ಅವ್ರಿಗೇನು ಬೇಕು, ಅವ್ರಿಗೇನು ಮಾಡಬೇಕು, ಅದನ್ನೇ ಮಾಡುವುದಕ್ಕಾಯಿತೆ ಹೊರತು, ನಮ್ಮ ನಿಜವಾದ ಜ್ಞಾನ ಸಂಪಾದನೆ ಯಾವುದಿತ್ತು, ನಮ್ಮ ನಿಜವಾದ ಕೆಲಸ ನಾವು ಎಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗಿತ್ತು, ಅದು ಬಿಟ್ಟು ನಾವು ಅದಕ್ಕೆ ಹೋದೆವು. ಹಳೆಯ ಸಂಪತ್ತು, ನಮ್ಮ ಹತ್ರ ಈ ಸಂಪತ್ತು ಇದೆ ಅನ್ನುವಂಥ ಪರಿಜ್ಞಾನ ಇದ್ದಿದ್ದರೆ ಈ ಹೊತ್ತು ಇವತ್ತು ನಾವು ಬ್ರಾಹ್ಮಣರ ಆಚರಣೆ ಅಂತ ಒಂದು ಉಪನ್ಯಾಸಕ್ಕೆ ಒಂದು ಸಮಯವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನನಗೆ ಅನ್ನಿಸುವಂಥದ್ದು. ಸ್ವಕುಲ ಧರ್ಮವನ್ನು ಸ್ವರೂಪವನ್ನು ಮರೆತಿದ್ದರಿಂದ ಜನರ ಬಾಯಲ್ಲಿ ನಾವು ಕೇಳಬೇಕಾಯಿತು, ಇವನೇನು ಸ್ಪೆಷಾಲಿಟಿ, ಇವನೇನು, ಇವನೆಂಥ ಬ್ರಾಹ್ಮಣ? ಈಗ ನೋಡಿ, ವಿದ್ಯಾಭ್ಯಾಸ ಕಲಿಯೋರು ಬರೀ ಬ್ರಾಹ್ಮಣರಾಗೇನಿರಲಿಲ್ಲ, ಬೇರೆಯವರು ಕೂಡ ಬಂದರು, ಬೇರೆ ಬೇರೆ
ವರ್ಣದಿಂದ ಕೂಡ ಬಂದರು. ಇವನಿಗೂ ನಮಗೂ ಏನು ವ್ಯತ್ಯಾಸ? ಇವನು ಕೂಡ ಮಾಡೋದು ಆಫೀಸರ್ ಕೆಲಸ, ಇವನಿಗೂ ಕೂಡ ಆಫೀಸರ್ ಕೆಲಸ ಬಂದಾಗ ಇವನು ಸಾವಿರ ಮಂದಿಯಲ್ಲಿ ಒಬ್ಬ ಅಂತ ಅನ್ನಿಸುವಂತೆ ಆಯಿತು. ಅದಕ್ಕೆ ಸರಿಯಾಗಿ ಬ್ರಾಹ್ಮಣರಿಗೆ ಅಧಿಕಾರ ಸ್ಥಾನಗಳೆಲ್ಲ ಹೆಚ್ಚು ಹೆಚ್ಚು ದೊರೆತಾಗ ಇವರೆಲ್ಲ ಅಧಿಕಾರ ಪಿಪಾಸುಗಳು, ಇವರಿಗೆ ಅಧಿಕಾರವೇ ಬೇಕು, ಅಧಿಕಾರ ಬಿಟ್ಟು ಬೇರೆ ಏನೂ ಬೇಡ ಅಂತ ಜನಸಾಮಾನ್ಯರಲ್ಲಿ ಅನ್ನಿಸಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂತು. ನಿಜವಾದ ಬ್ರಾಹ್ಮಣ ಅಯ್ಯೋ ಹೀಗಾಯ್ತಲ್ಲ ಬ್ರಾಹ್ಮಣರ ಅವಸ್ಥೆ ಅಂತ ಹೇಳಿಕೊಂಡು ಕೂತ್ಕೊಂಡೇ ಹೊರತು ಅವನಿಗೂ ಏನು ಮಾಡಲಿಕ್ಕಾಗಲಿಲ್ಲ. ಬ್ರಾಹ್ಮಣ ಸಂಪಾದನೆಯಲ್ಲಿ ಸಮರ್ಥ ಅಂತ ವಾದ ಹೂಡಲಿಕ್ಕೆ ಶುರು ಮಾಡಿದ್ರೂ ಕೂಡ ಧನ ಸಂಪಾದನೆಯ ಜೊತೆಗೆ ಏನಾಗಬೇಕಾಗಿತ್ತು? ತಪಸ್ಸು, ವಿರಕ್ತಿ, ಶಾಂತಿ, ಸರ್ವಲೋಕ ಮೈತ್ರಿಯನ್ನು ಉಳಿಸಿಕೊಂಡಿದ್ದಾನೋ? ಉಳಿಸಿಕೊಳ್ಳಿಲ್ಲ. ಅದಕ್ಕಾಗಿ ಈ ಥರದ ಪ್ರಶ್ನೆಗಳು, ಈ ಥರದ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಶುರು ಆಯಿತು ಅನ್ನೋದನ್ನು ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ. ಹಾಗಂತ ಒಂದು ಕಾಲಧರ್ಮ ಅಂತ ಇರ್ತದೆ. ಈಗ ಬ್ರಾಹ್ಮಣ ನಾನು ಹೇಳಿದೆ, ಅವನು ಅವನ ಅಧ್ಯಯನ ಅಧ್ಯಾಪನ ಇದನ್ನೇ ಮಾಡಿಕೊಂಡಿದ್ದವನು. ಮೊದಲಿನ ಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಆಗಿ ಅವನಿಗೆ ಹೋಗುವಾಗ, ಹೇಗೆ ಈಗ ನಾವು ಘಟಿಕೋತ್ಸವ ಅಂತ ಮಾಡ್ತೇವೆ, ಅಂಥ ಘಟಿಕೋತ್ಸವದ ಸಂದರ್ಭದಲ್ಲಿ ಒಂದು ಸುಮಾರು ಏನು ಗುರುಗಳು ಹೇಳ್ತಾ ಇದ್ರು ಅವರು ಹಾಗೆ ಎಲ್ಲ ಹೇಗೆ ಮಾಡಬೇಕು, ಹೇಗೆ ಬದುಕಬೇಕು, ಗೃಹಸ್ಥಾಶ್ರಮ ಹೇಗಿರಬೇಕು ಅಂತ ಹೇಳಿದಾಗ ಸ್ವ ಅಧ್ಯಾಯ ಪ್ರವಚನಂ ನ ಪ್ರವತಿದವ್ಯಂ ಅಂತ ಹೇಳ್ತಾ ಇದ್ರು. ಸ್ವ ಅಧ್ಯಾಯವನ್ನು ಬಿಡಬೇಡ, ಮತ್ತು ಉಪನ್ಯಾಸನ ಹೇಳಿಕೊಡೋದನ್ನು ಬಿಡಬೇಡ. ಅಂಥದ್ದನ್ನು ನಾವು ಬಿಟ್ಕೊಂಡು ಬಂದ ಅಂದರೆ ಕಾಲಧರ್ಮ ಬದಲಾಗ್ತಾ ಹೋಯಿತು. ಬೇರೆ ಬೇರೆ ಕೆಲಸಗಳಲ್ಲಿ ಅಂದರೆ ಬ್ರಾಹ್ಮಣರು ವೈದ್ಯರಾದರು, ಲಾಯರ್ಗಳಾದರು, ಪೊಲೀಸರಾದರು, ಇಂಜಿನಿಯರ್ಗಳಾದರು ಎಲ್ಲ ಆಗ್ತಾ ಆಗ್ತಾ ಹೋದಾಗ ಕಾಲಧರ್ಮವನ್ನು ಮೀರ್ಲಿಕ್ಕೆ ಆಗಲಿಲ್ಲ. ಹಾಗಂತ ಕುಲಧರ್ಮವನ್ನೇ ಯಾಕೆ ಬಿಡಬೇಕಾಯಿತು? ಕಾಲದ ಆ ಗಾಳಿಯಲ್ಲಿ ಆ ಗಾಳಿ ಬೀಸಿದ ಹಾಗೆ ಓಡುವುದಾಯಿತಲ್ಲ. ಹಾಗಾಗಿ ಕಾಲ ವಿಪರ್ಯಾಸದಲ್ಲಿ ಕೂಡ ಎಷ್ಟು ಬ್ರಾಹ್ಮಣ ಧರ್ಮವನ್ನು ಉಳಿಸಿಕೊಳ್ಳಲು ಸಾಧ್ಯವೋ ಅಷ್ಟನ್ನು ಉಳಿಸಿಕೊಳ್ಳಲು ನಾವು ಪ್ರಯತ್ನ ಮಾಡಬೇಕಾಯಿತು. ಇಲ್ಲ ಅಂತಂದರೆ ಎಚ್ಚೆತ್ಕೊಂಡು ಈಗಲಾದರೂ ನಾವು ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ಬ್ರಾಹ್ಮಣರ ಬ್ರಾಹ್ಮಣಿಕೆ ಅಂದರೆ ಏನು ಅಂತ ನಾವು ನೋಡಬೇಕಾದ್ರೆ, ಮತ್ತು ಎಂಟು ಗುಣಗಳನ್ನು ನಮಗೆ ಆತ್ಮಗುಣಗಳು ನಮ್ಮಲ್ಲಿ ಇರಲೇಬೇಕಾದ ಗುಣಗಳನ್ನು ಮತ್ತೆ ಹೇಳಬೇಕಾದ್ರೆ ಶಮ ದಮಾದಿ ಷಟ್ಕಗಳು ಅಂತಂತಾರೆ. ಅಂದರೆ ಅದರಲ್ಲಿ ಮತ್ತೆ ಹೇಗೆ ನಾವು ಅರಿಷಡ್ ವೈರಿಗಳು ಅಂತ ಹೇಳಿದಾಗೆ ಶಮದಮಾದಿ ಷಟ್ಕಗಳು ಅಂತ ಹೇಳಿಬಿಡ್ತಾರೆ. ಏನದು ಶಮದಮಾದಿ ಷಟ್ಕಗಳು ಅಂದರೆ, ಶಮದಮ ಅಂತಂದರೆ ನಮಗೆ ಗೊತ್ತಿರುವ ಹಾಗೆ ಅಂತರಿಂದ್ರಿಯ ಬಹಿರಿಂದ್ರಿಯ ನಿಗ್ರಹ ಆಯಿತು. ಉಪರತಿ ತನ್ನಲ್ಲೇ ತಾನು ಸ್ವಸ್ಥನಾಗಿರುವಂಥದ್ದು. ತಿತೀಕ್ಷೆ, ಈ ತಿತೀಕ್ಷೆ ಅನ್ನುವಂಥ ಶಬ್ದ ನನಗೆ ತುಂಬ ಇಷ್ಟದ್ದು. ತಿತೀಕ್ಷೆ ಅಂತಂದರೆ ಸಾಮಾನ್ಯವಾಗಿ ಸಹನೆ ಅಂತ ಹೇಳ್ತಾರೆ. ಸಹನೆ ಮಾತ್ರ ಅಲ್ಲ, ಅದು ಅಪ್ರತೀಕಾರ ಪೂರ್ವಕವಾದ ಸಹನೆ. ನಮಗೆ ಯಾರಾದರೂ ಏನಾದರೂ ಬೈದರು ಅಂತಾದರೆ, ಈಗ ಇರಲಿ ನನ್ನ ಕಾಲ ಬರಲಿ ಆಗ ಅವನಿಗೆ ವಾಪಸ್ ಕೊಡ್ತೇನೆ ಅಂತ ನಾನು ಸುಮ್ಮನೆ ಇರುವುದು ಹಾಗಲ್ಲ. ಅದು ನನಗೆ ಅವಕಾಶ ಸಿಕ್ಕಿದಾಗಲೂ ಕೂಡ ನಾನು ಅವನಿಗೆ ಪ್ರತೀಕಾರ ತೀರಿಸುವುದಿಲ್ಲ. ಅಪ್ರತೀಕಾರ ಪೂರ್ವಕವಾದಂಥ ಸಹನೆ ತಿತೀಕ್ಷೆ. ಶ್ರದ್ಧೆ, ಬದುಕಿನಲ್ಲಿ ಒಂದು ಶ್ರದ್ಧೆ, ಒಂದು ನಂಬಿಕೆ, ಒಂದು ಉತ್ಸಾಹವನ್ನು ಇಟ್ಕೊಂಡಿರುವಂಥದ್ದು. ಮತ್ತು ಸಮಾಧಾನ, ನನಗೆ ಏನು ಭಗವಂತ ಕೊಟ್ಟಿದ್ದಾನೆ, ನನ್ನನ್ನೇ ನನಗೆ ಕೊಟ್ಟ ಕೆಲಸ ಇರ್ಬೋದು, ನನ್ನ ಕ್ಷೇತ್ರ ಇರ್ಬೋದು, ನನ್ನ ಕುಟುಂಬ ಇರ್ಬೋದು, ಅದರ ಬಗ್ಗೆ ನನಗೊಂದು ಸಮಾಧಾನವಾದ ತೃಪ್ತಿ. ಅದನ್ನು ಶಮದಮಾದಿ ಷಟ್ಕಗಳು, ಶೌಚ, ಶುದ್ಧವಾಗಿರುವಂಥದ್ದು, ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದು, ದೇಹವನ್ನು ಶುದ್ಧವಾಗಿಟ್ಕೊಳ್ಳೋದು, ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದು, ಲೋಕಮೈತ್ರಿ, ಎಲ್ಲರಲ್ಲೂ ಪ್ರೀತಿ, ಎಲ್ಲರನ್ನೂ ಚೆನ್ನಾಗಿ ನೋಡುವಂಥದ್ದು. ಅವನು ಶ್ರೀಮಂತನು ಬಂದಾಗ ಅವನನ್ನು ಹೋಗಿ ಅಪ್ಪಿಕೊಳ್ಳೋದು, ಬಡವನು ಬಂದಾಗ ಆಗಿ ನೋಡೋದು, ಹಾಗಲ್ಲ, ಎಲ್ಲರಲ್ಲೂ ಮೈತ್ರಿ. ಜೀವ ಸಂಸ್ಕಾರ, ಈ ನಾನು ಆವಾಗ ಹೇಳಿದ ಹಾಗೆ ಹುಟ್ಟುವಾಗ ಎಲ್ಲರೂ ಶೂದ್ರರು, ನಾವು ಬೆಳೀತಾ ಬೆಳೀತಾ ಬ್ರಾಹ್ಮಣರಾಗಬೇಕಲ್ಲ, ಆ ಜೀವಕ್ಕೆ ನಾವು ಸಂಸ್ಕಾರ ಕೊಡಲಿಕ್ಕೆ ಏನು ಮಾಡಬೇಕದು? ಜ್ಞಾನ ವಿಜ್ಞಾನ ಸಂಪಾದನೆ. ಜ್ಞಾನ ಅಂತಂದರೆ ಅಧ್ಯಾತ್ಮ ಜ್ಞಾನವೇ, ಅದು ಬಿಟ್ಟು ಬೇರೆ ಯಾವುದು ಜ್ಞಾನ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅದು ಬಿಟ್ಟು ಎಲ್ಲವೂ ಅಜ್ಞಾನವೇ ಅಂತ. ಹಾಗಾಗಿ ಅಧ್ಯಾತ್ಮ ಜ್ಞಾನದ ಬಗ್ಗೆ ಮತ್ತು ನಮಗೆ ಬದುಕಲಿಕ್ಕೆ, ನನಗೆ ಉದ್ಯೋಗಕ್ಕೆ ನನಗೆ ಬೇಕಾದ, ಈಗ ನಾನು ವೈದ್ಯರಾಗಿರುವಾಗ ನನ್ನ ಕ್ಷೇತ್ರಕ್ಕೆ ನನಗೇನು ಬೇಕು ಅದಕ್ಕೆ ನಾನು ಮತ್ತೆ ಮತ್ತೆ ಕಲಿಯುವಂಥದ್ದು ಅದು ವಿಜ್ಞಾನ. ಅದನ್ನು ನಾನು ಮಾಡುವಂಥದ್ದು, ನಾನು ಆವಾಗ ಹೇಳಿದಾಗ ಆಸ್ತಿಕ್ಯನಾಗಿರಬೇಕು ಅಂದರೆ ಆಸ್ತಿಕ್ಯಂ ಭಗವದ್ ಉಪಾಸನೆ. ಯಾವಾಗ ನಾವು ಭಗವದ್ ಉಪಾಸನೆಯನ್ನು ಬಿಡ್ತೇವೋ ಅವತ್ತಿಗೆ ನಮ್ಮದು ನಾಶ ಆಗುತ್ತೆ ಅಂತಲೇ ಲೆಕ್ಕ. ಭಗವದ್ ಉಪಾಸನೆ ಹೇಗೆ ಹೇಗೆ ಮಾಡಬೇಕು ಅದು ಅವರವರ ಬುದ್ಧಿಮಟ್ಟಕ್ಕೆ, ಅಂದರೆ ಜ್ಞಾನಯೋಗದ ಮೂಲಕ, ಬುದ್ಧಿಯೋಗ, ಭಕ್ತಿಯೋಗದ ಮೂಲಕ, ರಾಜಯೋಗದ ಮೂಲಕ, ಕರ್ಮಯೋಗದ ಮೂಲಕ, ಯಾವುದೇ ಇರ್ಬೋದು ಭಗವದ್ ಉಪಾಸನೆ. ಮತ್ತು ವಿರಕ್ತಿ ಅಂದರೆ ಎಲ್ಲದಕ್ಕೂ ಒಂದು ಇಷ್ಟೇ ಇದೆ, ಇಷ್ಟು ಸಾಕು ಅನ್ನುವಂಥ ಒಂದು ಗುಣ. ಅದನ್ನು ಈ ಎಂಟು ಆತ್ಮಗುಣಗಳು ನಮ್ಮಲ್ಲಿ ಇದೆ ಅಂತಾದರೆ ಬಹಿರಂಗದ ಸಂದರ್ಭಗಳು ಎಷ್ಟೇ ಕೆಟ್ಟದಾಗಿ ಬರಲಿ,
ಅಂದರೆ ನನ್ನನ್ನು ಕೆಟ್ಟ ಕೆಲಸಕ್ಕೆ ನನ್ನನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದರೂ ಕೂಡ ಲೋಕ ವಿಕಾರಗಳಿಗೆ ಅಧಿಕಾರ ಕೊಡದೆ ಮನಸ್ಸನ್ನು ದೃಢವಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾನೊಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತೇನೆ, ಆಗ ನನಗೆ ಲಂಚದ ಅಂಶ ಬರ್ಬೋದು, ಯಾವುದೋ ಸುಳ್ಳು ಸರ್ಟಿಫಿಕೇಟ್ ಕೊಡಬೇಕಾಗಿ ಬರ್ಬೋದು. ಆಗ ನನ್ನಲ್ಲಿರುವಂಥ ಆತ್ಮಗುಣ, ನಾನು ಸುಳ್ಳು ಹೇಳುವುದಿಲ್ಲ, ಅಥವಾ ನಾನು ಬ್ರಾಹ್ಮಣನಾಗಿ ನಾನು ಕೈ ಚಾಚುವುದಿಲ್ಲ, ಸೊ ನನಗೆ ಅದು ಬೇಡ, ನಾನು ಈ ಕೆಲಸ ಮಾಡುವುದಿಲ್ಲ, ಇಂಥ ಒಂದೆರಡು ಗುಣಗಳೇ ಸಾಕು ನಮ್ಮನ್ನು ತಪ್ಪು ಕೆಲಸ ಮಾಡಿಸದಾಗಿ ನೋಡುವುದಕ್ಕೆ ಅಥವಾ ನಮ್ಮನ್ನು ತಪ್ಪು ಕೆಲಸಕ್ಕೆ ಇಳಿಯುವುದಕ್ಕೆ ಕೂಡ. ಅವರು ತಗೊಳ್ತಾರೆ, ನಾನು ತಗೊಂಡ್ರೇನು ಅಲ್ಲ, ಸಮಾಜದಲ್ಲಿ ಈಗೆಲ್ಲ ತಗೊಳ್ತಾರಪ್ಪ. ನಮಗೆ ಕೂಡ ಈಗ ನಾನು ಅಂತ ನನ್ನ ಉದಾಹರಣೆ ಕೊಟ್ಟರೆ ದಯವಿಟ್ಟು ಅಹಂಕಾರದಿಂದ ತಗೊಳ್ಬೇಡಿ. ನನ್ನ ಕ್ಷೇತ್ರದಲ್ಲಿ ನನಗೆ ಬರುವಾಗ ಬೇರೆ ಡಾಕ್ಟರ್ಗಳು ದುಡ್ಡು ತಗೊಳ್ತಾರೆ, ನೀವು ತಗೊಳ್ಳಿ ಅಂತ ಅಂದಾಗ ನಾನು ನನ್ನ ಕೆಲಸಕ್ಕೆ ನನಗೆ ಆ ಒಂದು ನ್ಯಾಯವಾಗಿ ಏನು ಸಲ್ಲುತ್ತದೋ ಅದು ಮಾತ್ರ ಸಲ್ಲಬೇಕು, ಬೇರೆ ದುಡ್ಡು ನನ್ನದಲ್ಲ ಅಂತ. ಇದಕ್ಕೆ ಅಪರಿಗ್ರಹ ಅಂತಾರೆ. ಪರಿಗ್ರಹ ಅಂದರೆ ತಗೊಳ್ಳುವಂಥದ್ದು. ಬ್ರಾಹ್ಮಣ ಪರಿಗ್ರಹ ಮಾಡಬೇಕು, ಯಾಕಂದರೆ ಬ್ರಾಹ್ಮಣ ದಾನ ತಗೊಳ್ಬೇಕು, ಬೇರೆಯವ್ರಿಗೆ ಕೊಟ್ಟಾಗ ದಾನ ತಗೊಳ್ಬೇಕು. ಅದಕ್ಕೆ ಅವನು ಅದಕ್ಕಾಗಿ ಬೇಕಾದಂಥ ಗಾಯತ್ರಿ ಉಪಾಸನೆಯನ್ನು ಮಾಡಬೇಕು, ಅದನ್ನು ಏನು ಬಂದ ಪಾಪವನ್ನು ಪರಿಹರಿಸ್ಕೊಳ್ಬೇಕು. ಅದು ಒಂದು ಪ್ರಶ್ನೆ. ಈ ಅಪರಿಗ್ರಹ ಅಂತಂದರೆ ನನಗೆ ಅಗತ್ಯವಿಲ್ಲದೆ ನಾನು ಯಾವುದನ್ನು ಸ್ವೀಕರಿಸಬಾರ್ದು, ನನಗೆ ಅಗತ್ಯವಿಲ್ಲದ್ದು ಯಾವುದನ್ನು ಸ್ವೀಕರಿಸಬಾರ್ದು. ಇದಕ್ಕೆ ಒಂದು ಉಶಸ್ತಿ ಅನ್ನುವಂಥ ಒಂದು ಬ್ರಾಹ್ಮಣನ ಒಂದು ಕಥೆಯನ್ನು ಚಾಂದೋಪನಿಷತ್ತು ಹೇಳ್ತಾರೆ. ಏನಾಗ್ತದೆ, ಒಂದು ಸರ್ತಿ ಆಲಿಕಲ್ಲುಗಳ ಮಳೆ ಬೀಳ್ತದಂತೆ. ಆಲಿಕಲ್ಲು ಮಳೆ ಬಿದ್ದು ತೋಟ ಇದು ಗದ್ದೆಯಲ್ಲಿದ್ದ ಎಲ್ಲ ದವಸ ಧಾನ್ಯ ಎಲ್ಲ ನಾಶ ಆಗಿ ಹೋಗ್ತದೆ. ಆ ಊರಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವ್ರ ಗಂಡ ಹೆಂಡತಿ ಆ ಊರಿನ ಇನ್ನೊಂದು ಊರಿಗೆ ಹೋಗ್ತಾರೆ. ಹೋಗ್ತಾ ಇವ್ರ ಹತ್ರ ಏನು ದವಸ ಧಾನ್ಯ ಇರುವುದಿಲ್ಲಲ್ಲ, ಹಸಿವಿನಲ್ಲಿ ಕಂಗೆಡ್ತಾನೆ. ಅಷ್ಟೊತ್ತಿಗೆ ಅವನು ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಜಾಡಮಾಲೆಯಲ್ಲಿ ಇದು ಅಂದರೆ ಕೀಳು ಜಾತಿಯ ಒಬ್ಬ ಅಲಸಂದೆ ಕಾಳನ್ನು ತಿಂತಾ ಇರ್ತಾನೆ. ಅವನ ಹತ್ರ ಕೇಳ್ತಾನೆ, ಯಾಕಂದರೆ ಪ್ರಾಣ ಹೋಗ್ತಾ ಇದೆ, ಬದುಕಲಿಕ್ಕೆ ಆಗ್ತಾ ಇಲ್ಲ, ನನಗೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಕೊಡು ಅಂತ. ಆಗ ನಾನು ಕೊಟ್ಟರೆ ಆಗ್ತದಾ ಅಂತ ಕೇಳ್ತಾನೆ. ಪ್ರಾಣ ಹೋಗ್ತಾ ಇದೆ ಕೊಡು. ಅವನ ಒಂದು ಮುಷ್ಟಿ ಕಾಳನ್ನು ಕೊಡ್ತಾನೆ, ಆಮೇಲೆ ಕುಡಿಲಿಕ್ಕೆ ನೀರು ಕೊಡ್ತಾನೆ. ಆಗ ಅವನು ಹೇಳ್ತಾನೆ, ನೀರು ಬೇಡ ಅಂತ. ಯಾಕೆ, ನೀರು ಎಲ್ಲಿಯಾದರೂ ಸಿಗ್ತದೆ, ನೀರಿಗೆ ಬರಗಾಲ ಇಲ್ಲ, ಧಾನ್ಯಕ್ಕೆ ಬರಗಾಲ ಇರೋದು, ಅದಕ್ಕೋಸ್ಕರ ನನಗೆ ಕೊಡು, ನೀರನ್ನು ನಾನು ಎಲ್ಲಿಂದಾದರೂ ತಗೊಳ್ತೇನೆ. ಆಮೇಲೆ ಎಷ್ಟು ಬೇಕೋ ಅಷ್ಟೇ ತಿಂತಾನೆ. ಇದು ಈ ಹಠ ಇದೆಯಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ತಿಂತೇನೆ. ಮತ್ತು ಆಗದ ನಾವು ಹಳೆಯ ವೈದಿಕ ಸಂಪ್ರದಾಯಸ್ಥ ಬ್ರಾಹ್ಮಣರನ್ನು ನೋಡಿದರೆ ಅವರು ಅಹನ್ಯಹನಿ ಬದುಕು ಬದುಕ್ತಿದ್ರು ಅಂತ. ಅಂದರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟೇ, ಇವತ್ತಿಗೆ ಏನು ಸಂಪಾದನೆ, ಇವತ್ತಿಗೆ ಊಟಕ್ಕೆ ಅಷ್ಟು, ನಾಳೆದು ನಾಳೆ ನಾಳೆ ನೋಡಿಕೊಳ್ಳುವ. ಅಂದರೆ ನಾಳೆಗೆ ಸೇರಿಸಿ ಇಡುದು, ನಾವು ಇನ್ಶೂರೆನ್ಸ್ ಕಟ್ಟುದು, ನಾವು ನಾಡಿದಿಗೆ ನಮಗೆ ಬರಲಿಕ್ಕೆ ಅಂತ ಹೇಳುದು, ಅಂಥದ್ದೆಂತ ಇರಲಿಲ್ಲ. ಅನನ್ಯ ಚಿಂತೆಯಂತೋ ಮಾಮಿಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಮ್ಮ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯಾವಾಗ ಗಾಂಧೀಜಿ ಯು ಕೆಯಲ್ಲಿ ಕೂತ್ಕೊಂಡು ಭಗವದ್ಗೀತೆಯನ್ನು ಓದಿದ್ರಂತೆ, ಅವರು ಭಾರತದಲ್ಲಿ ಇರುವಾಗ ಓದಿರಲಿಲ್ಲ. ಆವಾಗ ಅವರಿಗೆ ಅನಿಸುತ್ತೆ, ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಅಂತ ಹೇಳಿದ್ದಾನಲ್ಲ ಭಗವಂತ, ನಾನು ಎಲ್ ಐ ಸಿ ಯಾಕೆ ಕಟ್ಟಬೇಕು ಅಂತ ಹೇಳಿ ಕೂಡಲೇ ಲೆಟ್ರ್ ಬರೆದ್ರಂತೆ. ನನ್ನ ಎಲ್ ಐ ಸಿ ಪಾಲಿಸಿ ಎಲ್ಲ ಕ್ಯಾನ್ಸಲ್ ಮಾಡಿ ಭಗವಂತ ನೋಡ್ಕೊಳ್ತಾನೆ ಬೇಡ ಅಂದರೆ ಅದು ಶ್ರದ್ಧೆ ಅಂತ. ಅಂಥ ಶ್ರದ್ಧೆ ನಮಗೆ ಭಗವಂತನಲ್ಲಿ ಇರಬೇಕು. ಹಾಗೆ ಇದು ಬ್ರಾಹ್ಮಣನ ಮೊದಲ ಕರ್ತವ್ಯ. ಈ ಎಂಟು ಗುಣಗಳನ್ನು ನನ್ನಲ್ಲಿ ಇಟ್ಟುಕೊಂಡು ನನ್ನ ಬಾಹ್ಯ ಕೆಲಸಗಳಿಗೆ ಅದು ಅಡ್ಡಿ ಮಾಡದ ಹಾಗೆ ನೋಡಿಕೊಳ್ಳುವುದು. ಯಾವುದೇ ಕೆಲಸದಲ್ಲಿ ಬರ್ಬೋದು, ಅಡ್ಡಿ ಆತಂಕಗಳು ಬರ್ತಾನೆ ಇರ್ತದೆ, ಅದನ್ನು ಮೀರಿ ನನಗೆ ಬದುಕಲಿಕ್ಕಾಗಬೇಕು ಅಂತಾದರೆ ಈ ಎಂಟು ಆತ್ಮಗುಣಗಳು ನನಗೆ ಬೇಕು. ಈ ಲಕ್ಷಣಕ್ಕೆ ಅದರಲ್ಲೂ ಕೂಡ ಈ ಲಕ್ಷಣಕ್ಕೆ ಪ್ರತಿಕೂಲವಾಗದಂತಹ ವೃತ್ತಿಯನ್ನು ನಾನು ಗೊತ್ತು ಮಾಡಿಕೊಳ್ಬೇಕು. ಉದರಂಬರಣಂ ಬಹುಕೃತ ವೇಷಂ ನಮಗೆ ಗೊತ್ತು, ಆದರೆ ನನಗೆ ಅಡ್ಡಿ ಆಗುವಂಥದ್ದೇ ನಾನು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ. ನಾನು ನನಗೆ ಕೆಲಸಕ್ಕೆ ಒಬ್ಬ ಬಾರನವನು ನನಗೆ ಕ್ಯಾಶರಾಗಿ ಬಾ, ನಿನ್ನ ಲೆಕ್ಕ ಎಲ್ಲ ಚಂದ ಇಡ್ತೇನೆ, ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ತುಂಬ ವಿಶ್ವಾಸ ಉಂಟು, ನನ್ನ ಬಾರ್ನಲ್ಲಿ ನಿಮಗೆ ಕೆಲಸ ಕೊಡ್ತೇನೆ ಅಂತ ನಾನು ಬಾರಿಗೆ ಹೋಗಿ ಕೂತ್ಕೊಂಡೆ ಅಂತಾದರೆ ಅದು ನನ್ನ ಆತ್ಮಕ್ಕೆ ಅಥವಾ ನನ್ನ ಆತ್ಮಗುಣಗಳಿಗೆ ಅದು ಪೂರಕವಾಗಿರುವ ಕ್ಷೇತ್ರ ಅಲ್ಲ. ಅದು ನಾನು ಉಪವಾಸ ಆದರೂ ಸತ್ರ ತೊಂದರೆ ಇಲ್ಲ, ಆ ಕೆಲಸಕ್ಕೆ ನಾನು ಹೋಗಬಾರ್ದು. ಮೊನ್ನೆ ಒಂದು ಮಾತಲ್ಲಿ ಕೇಳ್ತಾ ಇದ್ದೆ ನಾನು, ಯಾವುದೋ ಈ ಮೀನುಗಳನ್ನು ದೊಡ್ಡ ದೊಡ್ಡ ತೊಟ್ಟಿಯಲ್ಲಿ ಇಟ್ಟು ಸಾಕೋದು, ಅವುಗಳನ್ನು ಅವರೇ ಬಂದು ತೊಗೊಂಡೋಗ್ತಾರೆ, ತುಂಬ ಒಳ್ಳೆಯ ವ್ಯಾಪಾರ, ಖರ್ಚಂತ ಇಲ್ಲ, ಮೀನುಗಳನ್ನು ಸಾಕೋದು, ಅದಕ್ಕೆ ಆಹಾರ ಹಾಕಿದರೆ ಆಯಿತು, ನಾವೇನು ಮಾಡೋದಿಲ್ಲ, ಅವ್ರು ತೊಗೊಂಡೋಗ್ತಾರೆ ನಮಗೆ ದುಡ್ಡು ಕೊಡ್ತಾರೆ. ಆ ಮೀನನ್ನು ಎಂತ ಮಾಡ್ತಾರೆ, ಅವರು ಕೊಂದು ತಿಂತಾರೆ ಅಥವಾ ಏನೋ ಮಾಡ್ತಾರೆ. ಅದು ನಮಗೆ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಅಂತಲ್ಲ, ಅಹಿಂಸೆಯನ್ನು ಒಂದು ವೃತ್ತವಾಗಿ ತೆಗೆದುಕೊಂಡವನಿಗೆ ಹೇಳಿದ ವೃತ್ತಿಯೋ, ಲಾಭ ಬರ್ತದೆ ಆರ್ಥಿಕವಾಗಿ, ಅದು ಒಳ್ಳೆಯ ಕೆಲಸ, ಕಷ್ಟ ಏನೂ ಇಲ್ಲ, ಬೆಳಿಗ್ಗೆ ಹೋಗಿ ಒಮ್ಮೆ ಹಾಕಿದರೆ ಆಯಿತು, ಮತ್ತು ಅದು ನೀರಿದ್ದು ತೊಟ್ಟಿಗೆ ಪಂಪ್ ಎಲ್ಲ ಉಂಟು, ಕನೆಕ್ಷನ್ ಕೊಟ್ಟರೆ ಎಲ್ಲ ಸರಿ ಆಗ್ತದೆ. ಆದರೆ ನಾನು ಆಲೋಚನೆ ಮಾಡಬೇಕು, ನನ್ನ ವೃತ್ತಿ ನನ್ನ ಗುಣಕ್ಕೆ ಪೂರಕವೋ, ಅದನ್ನು ನಾವು ನೋಡಬೇಕು. ಕೂಡಿದ ಮಟ್ಟಿಗೂ ಸತ್ಯ ಶೌಚಗಳಿಗೆ ವಿರೋಧ ತಾರದಂಥ ಉದ್ಯೋಗವನ್ನು ಮಾಡುವುದು, ದೊರೆತದರಲ್ಲಿ ಮಾಡುವ ಕೆಲಸದಲ್ಲಿ ದಕ್ಷನಾಗಿರುವುದು, ತೃಪ್ತನಾಗಿರುವುದು, ಲಾಭ ಚಿಂತನೆ ದೋಷ ಅಲ್ಲ.
ಈ ಕೆಲಸ ಮಾಡಿದ್ರೆ ಈಗ ನಾವು ಅಡಿಕೆ ಮಾಡ್ತೇವೆಲ್ಲ ಮಾಡ್ತೇವೆ, ಈ ಥರ ಮಾಡಿದರೆ ನನಗೆ ಲಾಭ ಬರ್ಬೋದು. ಆದರೆ ಹೆಚ್ಚಾಗಿ ನಾವು ಲಾಭ ಚಿಂತನೆ ಮಾಡಲಿಕ್ಕೆ ಹೊರಟಾಗ ಅದು ದೋಷಪೂರಕ ಆಗುವ ಸಂದರ್ಭಗಳೇ ಜಾಸ್ತಿ, ಅದು ನಮ್ಮನ್ನು ತಪ್ಪು ದಾರಿಗೆ ಎಳೆಯುವ ಸಂದರ್ಭವೇ ಜಾಸ್ತಿ. ಹಾಗಾಗಿ ನಾವು ನಮ್ಮನ್ನು ಮತ್ತೆ ಮತ್ತೆ ಜಾಗರೂಕರಾಗಿರುವಾಗ ನಾವು ನೋಡ್ಕೊಳ್ಬೇಕು. ಇನ್ನೊಂದು ಮೂರನೇ ಕರ್ತವ್ಯ, ಲೌಕಿಕ ಕರ್ತವ್ಯ ಅವಸರದಲ್ಲಿ, ಸರಿಯಪ್ಪ ನಾನು ತುಂಬ ಬ್ಯುಸಿ, ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲರೂ ಬ್ಯುಸಿಯೇ, ಯಾರ ಹತ್ರ ಕೇಳಿದ್ರು ಎಂತ ಹೇಳೋದು ವೀಣಕ್ಕ, ಬೆಳಿಗ್ಗೆ ಕೆಲಸದವರು ಬಂದರೆ ಅವರಿಗೆ ತಿಂಡಿ ಮಾಡಿ ಹಾಕಿ ಮತ್ತೆ ನಾನು ಒಂದು ಸುತ್ತು ಬಂದಾಗ ಮಧ್ಯಾಹ್ನದ ಊಟ ಅವರಿಗೆ ಮತ್ತೆ ಸಂಜೆಗೆ ತಿಂಡಿ ಮತ್ತೆ ಹೀಗೆ ಎಲ್ಲರೂ ಮಾತಾಡೋದು. ಅಡಿ ಅಂದರೆ ಕೃಷಿಯಿಂದ ಇರ್ಬೋದು, ಆಫೀಸಿಗೆ ಹೋಗುವವರು ಇರ್ಬೋದು, ಶಾಲೆಗೆ ಹೋಗುವ ಟೀಚರ್ಗಳಿರ್ಬೋದು, ಅಥವಾ ನನ್ನ ಜೊತೆಗೆ ಕೆಲಸ ಮಾಡುವ ವೈದ್ಯ ಮಿತ್ರರೇ ಇರ್ಬೋದು, ಯಾರಿಗೂ ಪುರುಸೊತ್ತಿಲ್ಲ, ಯಾರಿಗೂ ಪುರುಸೊತ್ತಿಲ್ಲ. ಆದರೆ ಸ್ವಲ್ಪ ಬಿಡುವನ್ನು ಮಾಡಿಕೊಂಡು ವಿನೋದ ಸಂಭ್ರಮಗಳಲ್ಲಿ ಕಳೆಯದೆ ವೇದ ಶಾಸ್ತ್ರ ಪುರಾಣ ರಾಮಾಯಣ ಭಾರತಗಳನ್ನು ಸ್ವಲ್ಪವಾದರೂ ಓದುವಂತಹ, ವಾರಕ್ಕೆ ಒಂದು ದಿನವಾದರೂ ಅದಕ್ಕಾಗಿ ಮುಡಿಪಿಡುವಂಥ ಎಂಥ ಕಾರ್ಯವಂತನಾದ ಬ್ರಾಹ್ಮಣನಿಗೆ ಕೂಡ ಅಸಾಧ್ಯವಾಗಬಾರದು. ಎಂಥ, ನಾನಿಲ್ಲಿ ಮತ್ತೆ ಹೇಳ್ತಿದ್ದೇನೆ, ಯಾರು ಬ್ರಾಹ್ಮಣರಾಗ್ಬೋದು, ಯಾರೂ ಬ್ರಾಹ್ಮಣರಾಗ್ಬೋದು, ಆದರೆ ಇಷ್ಟು ಒಂದು ವೇದಶಾಸ್ತ್ರಗಳಿಗೆ ಪುರಾಣಗಳಿಗೆ ರಾಮಾಯಣ ಮಹಾಭಾರತ ಒಂದು ಇಷ್ಟಾದರೂ ದಿನಕ್ಕೆ ಒಂದು 15 ನಿಮಿಷವೋ, ಇಲ್ಲ ಅವತ್ತಾಗೋದಿಲ್ಲ ಅಂತಂದರೆ ವಾರದಲ್ಲಿ ಒಂದು ದಿನವೋ, ಹಾಗೆ ಬ್ರಾಹ್ಮಣರು ಅಂತ ಹೇಳಿಕೊಳ್ಳಬೇಕು ಅಂತಾದರೆ ಈ ದೃಷ್ಟಿಯಲ್ಲಿ ಸಾರ್ಥಕ ಮಾಡಿಕೊಳ್ಳುವುದು ತುಂಬ ತುಂಬ ಅವಶ್ಯಕ. ನಾವು ಜಾತಿ ಬ್ರಾಹ್ಮಣರು ಹೌದು, ಆದರೆ ನಾವು ಗುಣಬ್ರಾಹ್ಮಣರೋ ಅನ್ನುವುದನ್ನು ನಾವು ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾಗ್ತದೆ. ಹಾಗೆ ಮತ್ತೆ ಜಗತ್ತು ನಡೆಯುವುದು ಕೊಡುಕೊಳ್ಳುವಿಕೆಯಿಂದ ಅಂತ ನಮಗೆ ಗೊತ್ತು. ಅಂದರೆ ಈಗ ಉಸಿರು ಕೂಡ, ನಾನು ಉಸಿರನ್ನು ಕೊಡ್ತೇನೆ, ನನ್ನದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ಇಲ್ಲಿರುವ ಗಿಡಮರಗಳು ಅದನ್ನು ಉಪಯೋಗಿಸ್ಕೊಳ್ತವೆ, ಆಕ್ಸಿಜನನ್ನು ನಮಗೆ ಮತ್ತೆ ಕೊಡ್ತದೆ, ಹಾಗೆ ಕೊಟ್ಟದ್ರಿಂದ ನಾವು ಬದುಕಿದ್ದೇವೆ. ಆದರೆ ನಮ್ಮ ಬದುಕಲ್ಲಿ ಹೇಗಿರಬೇಕಂದ್ರೆ, ನಾನು ಜಾಸ್ತಿ ಕೊಡಬೇಕು, ಕಡಿಮೆ ತೆಗೆದುಕೊಳ್ಳುವಂತಹ ವಾತಾವರಣವನ್ನು ನಾನು ಸೃಷ್ಟಿ ಮಾಡಿಕೊಂಡು ಹೋಗಬೇಕು. ಇನ್ನು ನಾನು 4 ನಿಮಿಷಗಳಲ್ಲಿ ಕೊನೆಯ ಭಾಗಕ್ಕೆ ನಾನು ಬರಬೇಕಾಗ್ತದೆ. ಇಷ್ಟು ಬ್ರಾಹ್ಮಣರ ಗುಣಗಳಾದರೆ 16ನೇ ಅಧ್ಯಾಯದಲ್ಲಿ ಹೇಳಿರುವಂಥ ದೈವಿ ಅಸುರ ವಿಭಾಗ ಯೋಗದಲ್ಲಿ 26 ದೈವಿ ಗುಣಗಳನ್ನು ಭಗವಂತ ಹೇಳ್ತಾನೆ, 5-6 ಅಸುರಿ ಗುಣಗಳನ್ನು ಹೇಳ್ತಾನೆ. ಈ ಬದುಕು ಅನ್ನುವಂಥದ್ದು, ನಾವು ಇಲ್ಲಿ ಯಾವಾಗ ಕೃಷ್ಣಾಷ್ಟಮಿಯ ದಿನ ಒಂದು ಕಂಬವನ್ನು ನಟ್ಟು ಒಂದು ಅದಕ್ಕೆ ಗ್ರೀಸನ್ನೆಲ್ಲ ಹಾಕಿ ಹತ್ತುವಂಥ ಆಟವನ್ನು ಆಡ್ತೇವೆ. ಈ ಬದುಕು ಹೇಗೆ ಅಂತಂದರೆ, ಆ ಗ್ರೀಸ್ ಕಂಬವನ್ನು ಹತ್ತುವವನು ಆ ಕಂಬವನ್ನು ಹಿಡ್ಕೊಂಡು ನಿಲ್ಲಕ್ಕೆ ಆಗೋದಿಲ್ಲ, ಅವನು ಹತ್ತುವ ಪ್ರಯತ್ನ ಮಾಡ್ತಾನೇ ಇರಬೇಕಾಗ್ತದೆ, ಮತ್ತೆ ಮತ್ತೆ ಜಾರ್ತಾ ಇರ್ತದೆ. ಸೊ ಈ ದೇವತೆಗಳಿಗೆ ಆ ದೈವಿ ಗುಣಗಳನ್ನು ಹೊಂದ್ಕೊಳ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ಹಸುರರಿಗೆ ನಾವು ದೈವಿ ಗುಣಗಳನ್ನು ಹೊಂದಬೇಕು ಅನ್ನುವಂಥ ಯೋಚನೆಯೂ ಇರೋದಿಲ್ಲ, ಆದರೆ ಮನುಷ್ಯರಿಗೆ ಇರ್ತದೆ. ಹಾಗಾಗಿ ಅದನ್ನು ಅಪ್ಪಿಕೊಂಡು ನಾವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೇಲಕ್ಕೆ ಹೋಗ್ತಾ ಇರಬೇಕಾಗ್ತದೆ, ಒಂದು ಕ್ಷಣ ಮರೆತರೂ ಕೂಡ ಜಾರ್ತೇವೆ. ಆ ಜಾರುವುದನ್ನು ತಪ್ಪಿಸಲಿಕ್ಕೆ ನಾವು ಮತ್ತೆ ಮತ್ತೆ ದೈವವನ್ನು ಆಲೋಚನೆ ಮಾಡಿಕೊಂಡಿರಬೇಕಾಗ್ತದೆ. ಯಾವ ದಿನ ನಮ್ಮ ಜನ ಶಾಸ್ತ್ರದಲ್ಲಿ ಏನಿದೆ ಅದೆಲ್ಲ ಮೂಢಾಚಾರ ಅಂತ ಹೇಳಿದ್ರು, ಅಲ್ಲಿಂದ ನಮ್ಮ ನೆಮ್ಮದಿಗೆ ಕೊನೆಯಾಯಿತು, ಪುಣ್ಯ ಪ್ರೀತಿ ಹೋಯಿತು, ಪಾಪ ಭೀತಿ ಇಲ್ಲದೆ ಹೋಯಿತು, ಅಂದಿನಿಂದ ನಮ್ಮಲ್ಲಿ ಆಯಿತು ಅಶಾಂತಿಯ ನೆಲೆ. ಅದೇನು ಸ್ವರ್ಗ ಏನು ಅದೆಲ್ಲ ಸುಮ್ಮನೆ ಕಟ್ಟಿದ್ದು ಕತೆ, ನರಕ ಇಲ್ಲ, ಇಲ್ಲಪ್ಪ ಆಯಿತು, ಸ್ವರ್ಗ ನರಕ ಇಲ್ಲೇ ಕಾಣಿರೋ ಅಂತ ಹೇಳಿದ್ರೂ ಕೂಡ ಇಲ್ಲೇ ನಾವು ಸ್ವರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟೆವೋ, ಅಥವಾ ಇಲ್ಲೇ ನರಕವನ್ನು ಕಡಿಮೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೋ? ಹಾಗಾಗಿ ಜೀವನದ ಅಡಿಪಾಯಕ್ಕೆ ಕಲ್ಲು ಬಿದ್ದಿದೆ. ಯಾರು ಮತ್ತೆ ಹೇಳ್ತಾರೆ, ಏ ದೇವರಂದ್ರೆ ಯಾರು, ಸುಮ್ಮನೆ ದೇವರೆಲ್ಲ ಇಲ್ಲಪ್ಪ, ಅದೆಲ್ಲ ಸುಮ್ಮನೆ ಈ ಪುರೋಹಿತ ಶಾಹಿಯವರು ಭಟ್ರುಗಳೆಲ್ಲ ಸುಮ್ಮನೆ ಮಾಡಿದ್ದು. ಹಾಗಂತ ಹೇಳುವವರಿಗೂ ಕೂಡ ದೇವರು ಅಂದರೆ ಏನು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದನ್ನು ನೀವು ಒಳ್ಳೆಯದೆಂದು ತಿಳಿದಿದ್ದೀರೋ, ಯಾವ ಯಾವುದಕ್ಕಾಗಿ ನೀವು ಬುದ್ಧಿಯನ್ನು ಶಕ್ತಿಯನ್ನು ಧನವನ್ನು ಕಾಲವನ್ನು ವೆಚ್ಚ ಮಾಡಲಿಕ್ಕೆ ಸಿದ್ಧರಾಗಿದ್ದೀರೋ ಅದೆಲ್ಲ ದೇವರು. ನಮ್ಮ ಮನಸ್ಸಿಗೆ ಯಾವುದು ಉತ್ತಮ ಅಂತ ಕಾಣ್ತದೋ, ಉತ್ತಮದಲ್ಲಿ ಉತ್ತಮ, ಅತ್ಯುತ್ತಮ ಪರಮೋತ್ತಮ ಅಂತ ಕಾಣ್ತದೋ, ಆ ಉತ್ತಮಗಳ ರಾಶಿಯೇ ದೇವರು. ಈಗ ಬೆಟ್ಟವನ್ನು ಹತ್ತುತ್ತಾ ಹತ್ತುತ್ತಾ ಹೋದ ಹಾಗೆ ಬೆಟ್ಟ ನಮಗೆ ಎಷ್ಟು ಚೆನ್ನಾಗಿ ಅದರ ಅನುಭವಕ್ಕೆ ಬರ್ತದೋ, ಹಾಗೆ ಭಗವಂತನ ಅನುಭವಕ್ಕೆ ನಮಗೆ ಬರಲಿಕ್ಕೆ ಶುರುವಾಗ್ತದೆ ಯಾವಾಗ ನಾವು ಭಗವಂತನನ್ನು ಕಾಣಲಿಕ್ಕೆ ಹೊರಟಾಗ. ನಮ್ಮ ಆಚರಣೆಗಳನ್ನು ನಾನು ಹೇಳಲಿಕ್ಕೆ ನಾನು ನಿಜವಾಗಿ ಹೊರಡಲಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಏನು ಮಾಡಬೇಕು ಅಂತ ಗೊತ್ತು, ನಾವು ಮಾಡ್ತಾ ಇಲ್ಲ ಅಷ್ಟೆ. ಬೆಳಿಗ್ಗೆ ಎದ್ದು ಶೌಚ ಸ್ನಾನ ಮಾಡಿ ಹೊಸ್ತಿಲು ಬರೆಯೋದಿರ್ಬೋದು, ತುಳಸಿಗೆ ದೀಪ ಇಡುವುದಿರ್ಬೋದು, ಮತ್ತು ಸಂಧ್ಯಾವಂದನೆ ಮಾಡುವಂಥದ್ದಿರ್ಬೋದು. ಮೊದಲ ಸಂಧ್ಯಾವಂದನೆಗಳಲ್ಲಿದ್ದದ್ದು ಸೂರ್ಯನನ್ನು ಪ್ರಾರ್ಥಿಸುವುದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದು, ಗಾಯತ್ರಿ ಅನುಷ್ಠಾನ, ಮತ್ತೆ ಮತ್ತೆ ಬೇರೆ ಅಷ್ಟಾಕ್ಷರಿ ಮಂತ್ರ ದ್ವಾದಶಾಕ್ಷರಿ ಮಂತ್ರಗಳು ಅವುಗಳೆಲ್ಲ ಸೇರಿಕೊಂಡು ಆ ಮಂತ್ರಾಚಮನದಲ್ಲಿ ಹೇಳುವಂಥ ಮಾತುಗಳು ನಾವನ್ನೆಲ್ಲರೂ ನೆನಪಿಟ್ಕೊಳ್ಬೇಕಾಗಿದ್ದು. ನನ್ನ ಮನಸ್ಸು, ನನ್ನ ಮನಸ್ಸಿನಿಂದಾಗಲಿ ನನ್ನ ಬುದ್ಧಿಯಿಂದಾಗಲಿ ನಾನು ಪಾಪಗಳನ್ನು ಮಾಡದಂತೆ ರಕ್ಷಿಸು.
ಕೈಗಳಿಂದಾಗುವ ಪಾಪಗಳನ್ನು ನೀನು ಕಡಿಮೆ ಮಾಡು, ನನ್ನ ಕಾಲುಗಳಿಂದಾದ ಪಾಪಗಳನ್ನು ಕಡಿಮೆ ಮಾಡು. ಇದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಭಗವನನ ತಲೆಯಲ್ಲಿ ಕೇಳಿಕೊಳ್ಳುವಂಥದ್ದು. ಗಾಯತ್ರಿ ಮಂತ್ರದಲ್ಲಿ ಕೇಳಿಕೊಳ್ಳುವಂಥದ್ದು ಧಿಯೋ ಯೋನ ಪ್ರಚೋದಯಾತ್. ಧೀ ಅಂತಂದರೆ ಏನು? ಬುದ್ಧಿ ಅಂತ ಹೇಳ್ತೀವಿ. ಬರೀ ಬುದ್ಧಿ ಅಲ್ಲ, ಧೈರ್ಯದಿಂದ ಕೂಡಿದ ಬುದ್ಧಿ, ಅದು ಧೃತಿ. ಅದನ್ನು ನನಗೆ ಕೊಟ್ಟು ಈ ಜಗತ್ತಿನ ಸತ್ಯವನ್ನು, ಈ ಆಧ್ಯಾತ್ಮಿಕ ಸತ್ಯವನ್ನು ನನಗೆ ಮತ್ತೆ ಮತ್ತೆ ತಿಳಿಯುವಂತೆ ಮಾಡು ಅಂತ ನಾವು ಅವನನ್ನು ಕೇಳಿಕೊಳ್ಳುವಂಥದ್ದು. ನಮಗೆ ಗೊತ್ತು ಎಲ್ಲ ಬಗೆಯ ಯಜ್ಞಗಳಿವೆ. ದ್ರವ್ಯಯಜ್ಞ, ಬ್ರಹ್ಮಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ. ಭಗವಂತ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಯಜ್ಞಂ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನದಲ್ಲಿಯೇ ಎಲ್ಲವೂ ಪರಿಸಮಾಪ್ಯವಾಗುವಂಥದ್ದು. ಆತ್ಮೋಪಾಸನೆಯನ್ನು ಮಾಡಬೇಕು. ಆ ಮೂಲಕ ಜಗತ್ತಿನ ಉಪಾಸನೆಯನ್ನು, ಜಗತ್ತಿಗೆ ನಾವು ಆ ಒಂದು ಉಪಕಾರ ಮಾಡಲಿಕ್ಕೆ ನಾವು ಬದುಕಲಿಕ್ಕೆ ಆಗ್ತದೆ. ಯಾರು ಶಾಸ್ತ್ರವನ್ನು ತಿರಸ್ಕರಿಸ್ತಾರೋ, ತಿರಸ್ಕರಿಸಿ ಅವನಿಗೆ ಇಷ್ಟ ಬಂದಂತೆ ಕೆಲಸವನ್ನು ಮಾಡ್ತಾನೋ, ಅವನಿಗೆ ನ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಅವನಿಗೆ ಸಿದ್ಧಿಯೂ ಆಗುವುದಿಲ್ಲ, ಸುಖವೂ ಸಿಗುವುದಿಲ್ಲ, ಪರವೂ ಸಿಕ್ಕುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ತಶ್ಚಷ್ಟಾತ್ರಂ ಪ್ರಮಾಣಂತೆ. ಯಾವುದು ಶಾಸ್ತ್ರ ಹೀಗೆ ಮಾಡಬೇಕು ಅಂತ ಹೇಳಿದೆಯೋ ಅದನ್ನು ಕಾರ್ಯಾಕಾರ್ಯ ವ್ಯವಸ್ಥಿತವು, ಕಾರ್ಯ ಯಾವುದು ಕಾರ್ಯ ಯಾವುದು ಅಕಾರ್ಯ ಅದನ್ನು ವ್ಯವಸ್ಥಿತವಾಗಿ ಮಾಡಿದರೆ ಜ್ಞಾತ್ವಾ ಶಾಸ್ತ್ರ ವಿಧವಾನೋಕ್ತಂ ಕರ್ಮ ಕರ್ತುಮಿ ಹಾರ್ಹತಿ. ಆ ಜ್ಞಾನವನ್ನು ಪಡೆದುಕೊಂಡು ನೀನು ಕೆಲಸವನ್ನು ಮಾಡಬೇಕು. ಪೂರ್ವಿಕರ ಒಂದು ವಚನವನ್ನು ಹೇಳಿ ನಾನು ಭಾಷಣದ ಉಪಸಂಹಾರ ಮಾಡ್ತೇನೆ. ಶ್ರೋತವ್ಯ ಸ್ವಗತವು ಧರ್ಮ. ಅಂದರೆ ಏನು? ಸ್ವಗತವು ಧರ್ಮ. ಬುದ್ಧನ ವಚನಗಳನ್ನು ಕೇಳಬೇಕು. ಏನು ಹೇಳಿದ್ದಾನೆ ಬುದ್ಧ? ಈ ದೇಹ ಅಶಾಶ್ವತ, ಈ ಪ್ರಪಂಚ ಭೋಗ ಭಾಗ್ಯ ಎಲ್ಲ ಕ್ಷಣಿಕ, ಎಲ್ಲವೂ ನಶ್ವರ ಅಂತ ಪದೇ ಪದೇ ಚಿಂತಿಸಬೇಕು. ಅಂದರೆ ನಿತ್ಯ ನಿತ್ಯ ವಿವೇಕ, ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದರ ಚಿಂತನೆ ನಡಿಬೇಕು. ಸ್ವಕರ್ತವ್ಯ ಪುನರಾರ್ಹತಃ. ಜೈನರು ಹೇಳ್ತಾರೆ ಧರ್ಮವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಸಿವಿದ್ದವರಿಗೆ ಊಟ ಕೊಡು, ರೋಗಿಸ್ಥರ ಸೇವೆ ಮಾಡು, ಅಜ್ಞಾನಿಗಳಿಗೆ ಜ್ಞಾನ ಕೊಡು ಅಂತ ಜೈನರು ಹೇಳ್ತಾರೆ. ವೈದಿಕರೇನು ಹೇಳ್ತಾರೆ? ವೈದಿಕೋ ವ್ಯವಹರ್ತವ್ಯ. ವೈದಿಕ ಮಾರ್ಗದಲ್ಲಿ ಏನು ಹೇಳ್ತಾರೆ? ದೇವಾರ್ಚನೆ, ದೇವಪೂಜೆ ಮಾಡು, ಮಾತಾಪಿತೃಗಳ ಸೇವೆ ಮಾಡು, ಅತಿಥಿಗಳ ಶುಶ್ರೂಷೆ ಮಾಡು. ಕೊನೆಯದು ನಾವು ನೆನಪಿಟ್ಕೊಳ್ಬೇಕಾಗಿದ್ದು ದಾತವ್ಯ ಪರಮಃ ಶಿವ. ಅಂದರೆ ಏನೇ ಮಾಡಲಿ, ಏನೇ ಬಿಡಲಿ, ಸರ್ವದಾ ಪರಮಾತ್ಮನ ಪರಮ ಮಂಗಳಕರನ ಶಿವನನ್ನು, ಯಾವುದೇ ದೇವರನ್ನು, ಶಿವ ಅಂದರೆ ಮಂಗಳಕರ, ಅವನನ್ನು ಪ್ರಾರ್ಥಿಸಿ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ ಅಂತಕಾಲೇ ಚ ಮಾಮೇ ಚ ಮಾಮನುಸ್ಮರ. ಮತ್ತೆ ಮತ್ತೆ ಕೃಷ್ಣ ಹೇಳಿದ್ದದು, ಅಂತಕಾಲದಲ್ಲೂ ಕೂಡ ನೀನು ನನ್ನನ್ನು ಸ್ಮರಣೆ ಮಾಡ್ತೀಂತಾದರೆ ನನ್ನನ್ನೇ ಸೇರ್ತೀಯ. ಆಮೇಲೆ ಮತ್ತೆ ಹೇಳಿದ್ದಾನೆ, ಯೋ ಯೋ ಯಾಮ್ ಯಾಮ್ ತನು ಭಕ್ತ ಶ್ರದ್ಧೆಯಾರ್ಚಿತು ಮಿಚ್ಚಿಸಿ. ಯಾವ ಯಾವ ರೂಪದಲ್ಲಿ, ಯಾವ ಯಾವ ರೀತಿಯಲ್ಲಿ ನೀವು ನಮ್ಮನ್ನು ಶ್ರದ್ಧೆ ಮಾಡ್ತೀರೋ ಆ ರೂಪದಲ್ಲಿ ನಿಮ್ಮ ಶ್ರದ್ಧೆಯನ್ನು ನಾನು ಗಟ್ಟಿ ಮಾಡ್ತೇನೆ. ನಿಮಗೆ ಕೆಲವರು ಕೇಳಲಿಕ್ಕುಂಟು, ನಾನು ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೇನೆ, ಯಾರು ನನಗೆ ರಾಮರಕ್ಷ ಸ್ತೋತ್ರ ಹೇಳು ಅಂತ ಹೇಳಿದರು, ಅಲ್ಲ ನಾನು ಲಲಿತಾ ಸಹಸ್ರನಾಮ ಓದಬೇಕು. ಯಾವುದೋ ಒಂದರಲ್ಲಿ ಶ್ರದ್ಧೆ, ಯಾವುದೋ ಒಂದರಲ್ಲಿ ನಿಮ್ಮ ಭಕ್ತಿ ನಂಬಿಕೆ ಇತ್ತು ಅಂತಾದರೆ, ಆ ಆಚರಣೆಯನ್ನು ನಾವು ಸರ್ವದಾ ಪಾಲಿಸಿಕೊಂಡು ಹೋದೆವು ಅಂತಾದರೆ, ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಏನಿದೆ ಧರ್ಮದಲ್ಲಿ, ಅರ್ಥ ಕಾಮಗಳು, ನಮ್ಮ ಅರ್ಥ ಕಾಮಗಳು ಇನ್ನೊಬ್ಬರ ಧರ್ಮಕ್ಕೆ ಆ ಬಯಕೆಗಳಿಗೆ ತೊಂದರೆಯನ್ನು ಕೊಡದೆ ಹೋದಾಗ ಅದು ಖಂಡಿತ ನಮಗೆ ಮೋಕ್ಷ ಕೊಡ್ತದೆ ಅಂತ ನಮ್ಮ ಸನಾತನ ಧರ್ಮ ನಮಗೆ ಏನು ಹೇಳಿಕೊಟ್ಟಿದೆ. ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ. ಶಂಕರಾಚಾರ್ಯರ ಮಾತನ್ನು ಮತ್ತೆ ನೆನಪಿಸಿಕೊಳ್ಳುವುದಿದ್ರೆ, ಮೂರು ದುರ್ಲಭಗಳಂತೆ. ಒಂದು ಮನುಷ್ಯ ಜನ್ಮ, ಒಂದು ಗುರು ಪುರುಷರ ಸಂಶಯ, ಇನ್ನೊಂದು ಮುಮುಕ್ಷತ್ವ. ನಮಗೆ ಬ್ರಾಹ್ಮಣ ಜನ್ಮ ಬಂದಿದೆ, ಮನುಷ್ಯ ಜನ್ಮ ಬಂದಿದೆ, ಗುರುಗಳು ನಮ್ಮನ್ನು ದಾರಿ ತೋರಿಸ್ಲಿಕ್ಕಿದ್ದಾರೆ, ಇಲ್ಲಾಂದರೆ ಆಯಿತು, ಯಾರೂ ಇಲ್ಲ ಅಂತಂದರೆ ನಮ್ಮ ಆತ್ಮವೇ ನಮಗೆ ಗುರು. ಉದ್ಧರೇದಾತ್ಮನ ಆತ್ಮಾನಂ. ಮುಮುಕ್ಷತ್ವ, ಆ ಮುಮುಕ್ಷವನ್ನು ಪಡಿಬೇಕು, ಆ ಯಾವುದು ಮೋಕ್ಷವನ್ನು ಪಡಿಬೇಕು. ಏವ ತರ್ಜಿತ ಸರ್ಗೋ, ಈ ಜನ್ಮದಲ್ಲಿ ನಾನು ಪಡಿಲಿಲ್ಲ ಅಂತಾದರೆ ಇನ್ನೊಂದು ಜನ್ಮಕ್ಕೆ ಅಂತ ನಾನು ಪೋಸ್ಟ್ಪೋನ್ ಮಾಡಲಿಕ್ಕಿಲ್ಲ, ಸಪ್ಲಿಮೆಂಟ್ರಿ ಕಟ್ಟಲಿಕ್ಕಿಲ್ಲ, ಈಗಲೇ ಎಕ್ಸಾಮ್ ಕಟ್ಟಿದ್ದೇನೆ, ಈ ಪರೀಕ್ಷೆಯಲ್ಲೇ ನಾನು ಉತ್ತೀರ್ಣನಾಗಬೇಕು ಎನ್ನುವಂಥ ಹಠದಿಂದ ದಿನನಿತ್ಯ ನಾನು ಪರೀಕ್ಷೆಗೆ ತಯಾರಾಗುವುದು. ದಿನನಿತ್ಯದ ಪರೀಕ್ಷೆ ಅವತ್ತೇ ಪರೀಕ್ಷೆ, ಅವತ್ತೇ ಅದರ ವ್ಯಾಲ್ಯುವೇಷನ್ ಕೂಡ ಆಗ್ತದೆ. ಹಾಗಾಗಿ ಬ್ರಾಹ್ಮಣರಾಗಿ ಹುಟ್ಟಿ ಬ್ರಾಹ್ಮಣ ಕುಲದಲ್ಲಿ ಬೆಳೆದು ಬ್ರಾಹ್ಮಣದ ಗುಣಗಳನ್ನು ನಾವು ರೂಪಿಸಿಕೊಂಡು ಆ ಆಚಾರ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ರೂಪಿಸ್ತಾ ನಾವು ಮುಂದಿನ ಜನಾಂಗಕ್ಕೆ ನಾವು ದಾರಿದೀಪವಾಗದೆ ಹೋದರೆ ಇಂಥ ಕುಲ ಇತ್ತು, ಇಂಥ ಆಚಾರಗಳಿತ್ತು, ಇಂಥ ಶ್ರೇಷ್ಠ ವಿಚಾರಗಳು ನಮ್ಮಲ್ಲಿ ಇತ್ತು ಅನ್ನುವುದನ್ನು ಕೂಡ ಒಂದು ದಿನ
ಈಗ ಗ್ರೀಕ್ ಪರಂಪರೆ ಹೇಗೆ ಅವನಾಶಕ್ಕೆ ಇದು ಇದಾಗಿ ಹೋಯಿತೋ ಹಾಗೆ ಆಗದಾಗ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮಗೆ, ನಿಮಗೆ, ನಮ್ಮ ಮಕ್ಕಳಲ್ಲಿ ಅದನ್ನು ಮೂಡಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲರಲ್ಲೂ ಇದೆ. ಈ ಮಾತುಗಳನ್ನು ಪ್ರೀತಿಟ್ಟು ಕೇಳಿದ ನಿಮಗೆ, ಮತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಮತ್ತು ಭಗವಂತ ಸ್ವರೂಪಿಗಳಾದ ನಿಮಗೆಲ್ಲರಿಗೂ ವಂದಿಸ್ತೇನೆ. ನಮಸ್ತೆ, ನಮಸ್ತೆ. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಬ್ರಾಹ್ಮಣರಲ್ಲಿ ಆಚರಣೆ ಎಂಬ ವಿಷಯದ ಕುರಿತಾಗಿ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ